ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ಭಾವನಾ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಾರ್ತೆಗಳ ವಿವರ. ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಮತ್ತು ಪರಿವಾರ ಸಂಘಟನೆಗಳ ಸಹಯೋಗದಲ್ಲಿ ಅಖಂಡ ಭಾರತ ಸಂಕಲ್ಪ ದಿವಸ್ ಸಭಾ ಕಾರ್ಯಕ್ರಮವನ್ನು ಭಟ್ಕಳ ನಿಚ್ಚಲಮಕ್ಕಿ ಸಭಾಭವನದಲ್ಲಿ ಸೋಮವಾರದಂದು ಸಂಘದ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಭಾರತದ ಕ್ಷೇತ್ರೀಯ ಸಂಚಾಲಕರು ಸಂಘದ ವಕ್ತಾರರಾದ ಜಗದೀಶ್ ಕಾರಂತ್, ಸ್ವಾತಂತ್ರ್ಯೋತ್ತರ ಭಾರತದ ನಂತರ ಹುಟ್ಟಿದವರಿಗೆ ಅಖಂಡ ಭಾರತದ ಕಲ್ಪನೆ ಪರಿಚಯಿಸಬೇಕಾಗಿದೆ. ಮಾತಿನಲ್ಲಿ ಕೇವಲ ಸ್ವಾತಂತ್ರ್ಯ ಸಿಕ್ಕಿತ್ತು ಎಂಬುದು ಸಾಮಾನ್ಯವಾಗಿದೆಯೇ ಹೊರತು ಯಾರಿಂದ ಸಿಕ್ಕಿದೆ ಎಂಬುದು ತಿಳಿಸಬೇಕಾಗಿದೆ. ದೇಶದ ಅಖಂಡ ಕಲ್ಪನೆ ನಮ್ಮಲ್ಲಿ ಜಾಗೃತಿಯಾಗಬೇಕು. ಅಂದು ದೇಶದ ಮೇಲಿನ ಪ್ರೀತಿ ಅಭಿಮಾನ ಕೆಚ್ಚು ಇದ್ದ ಕಾರಣ ಇಂದು ಪರಕೀಯರಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲವಾಗಿದ್ದರೆ ನಾವೆಲ್ಲರೂ ಗುಲಾಮರಾಗಿರಬೇಕಾಗಿತ್ತು. ನಾಗರಿಕರಿಗೆ ನನ್ನ ಹಕ್ಕುಗಳ ಬಗ್ಗೆ ಕಲ್ಪನೆ ಇದೆ, ಆದರೆ ಕರ್ತವ್ಯದ ಪರಿಕಲ್ಪನೆ ಇಲ್ಲವಾಗಿದೆ. ಇದು ಸ್ವೇಚ್ಛಾಚಾರಕ್ಕೆ ಸಮ. ಸ್ವಾತಂತ್ರ್ಯದ ಬಗೆಗಿನ ವೀರಗಾದೆಯನ್ನು ಸ್ಮರಿಸಿ ನೆನಪಿಸಿಕೊಳ್ಳುವಂತೆ ಮಾಡಿ ಅದರಿಂದ ಸ್ವಾತಂತ್ರ್ಯ ನಂತರ ಹುಟ್ಟಿದವರಿಗೆ ಸ್ಫೂರ್ತಿ ನೀಡಬೇಕು. ಅಂದು ಮರಣ ಹೊಂದಿದ್ದ ಸಾವಿರಾರು ಮಂದಿ ಹೋರಾಟಗಾರರ ರಕ್ತ ಜೀವದಿಂದ ಸ್ವಾತಂತ್ರ್ಯ ಸಿಕ್ಕಿರುವುದನ್ನು ಸದಾಕಾಲ ಸ್ಮರಿಸಿಕೊಳ್ಳಬೇಕು. ಇವೆಲ್ಲವೂ ಅವರ ತ್ಯಾಗ ಬಲಿದಾನ ಆತ್ಮಸಮರ್ಪಣೆಗೆ ನಾವೆಲ್ಲರೂ ಆ ದಿನದಂದು ಅಂದರೆ 14 ಆಗಸ್ಟ್ ಮಧ್ಯರಾತ್ರಿ ಸಿಕ್ಕಿದ ಸ್ವಾತಂತ್ರ್ಯದ ದಿನದಂದು ನಾವೆಲ್ಲರೂ ಬೆಲೆ ನೀಡಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ನೈಜ ತ್ಯಾಗಿಗಳಿಗೆ ನಮ್ಮ ಸ್ಮರಣೆ ಇಂದೇ ಮಾಡಬೇಕು. ನೈಜವಾಗಿ ಬ್ರಿಟಿಷರಿಂದ ಸಾಕಷ್ಟು ಚಿತ್ರಹಿಂಸೆ ಅನುಭವಿಸಿದವರಿಗೆ ನಾವೆಲ್ಲರೂ ನೆನಪಿಸಿಕೊಳ್ಳಬೇಕಾದ ಕರ್ತವ್ಯ ನಮ್ಮದು. ಭಾರತದ ವಿಭಜನೆ ಯಾವುದರ ಆಧಾರದ ಮೇಲೆ ಮಾಡಿದ್ದಾರೆ ಎಂಬುದು ಮಹಾದ್ರೋಹ. ಹಿಂದೂಗಳಿಗೆ ಹಿಂದೂಸ್ತಾನ್, ಮುಸ್ಲಿಮರಿಗೆ ಪಾಕಿಸ್ತಾನ್, ಇದು ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ದಾರೆ. ಅಲ್ಲಿಯ ತನಕ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳಿದ್ದರು. ಆದರೆ ಮಾರನೇ ದಿನವೇ ಹಿಂದೂಗಳ ಮಾರಣ ಹೋಮವನ್ನು ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನಡೆಸಿದರು. ನಮ್ಮಲ್ಲಿ ಬಹುತೇಕರು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿಯೇ ಹುಟ್ಟಿ ಬಂದವರು. ಅಕಸ್ಮಾತ್ ಸ್ವಾತಂತ್ರ್ಯ ನಂತರದಲ್ಲಿ ಹುಟ್ಟಿದವರಾಗಿದ್ದರು, ಆ ಸಂದರ್ಭದಲ್ಲಿ ಹುಟ್ಟಿದವರಾಗಿದ್ದರು, ಹತ್ತಿರ ಅವರಿಗೆ 90 ವರ್ಷಗಳಂತೂ ಆಗಿರಲೇಬೇಕು. ಇದರಲ್ಲಿ ಯಾರು ಅಂತಹ 90 ವರ್ಷ ಆಗಿರುವವರು ಬಂದಿರುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜನ್ಮ ತಳೆದಿರುವಂತಹ ನಮಗೆ ಏನಿದು ಸ್ವಾತಂತ್ರ್ಯ ಅನ್ನುವುದನ್ನ ನೆನಪಿಸಬೇಕಾಗಿದೆ. ಅದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಹೌದು. ಸ್ವಾತಂತ್ರ್ಯ ಬಂತು ಅನ್ನುವುದು ಸತ್ಯ, ಆದರೂ ಕೂಡ ಅದಕ್ಕಿಂತ ಮುಂಚೆ ಭಾರತಕ್ಕೆ ಏನಾಗಿತ್ತು ಅನ್ನುವ ಪ್ರಶ್ನೆ ಪ್ರತಿಯೊಬ್ಬ ದೇಶ ಭಕ್ತನನ್ನು ಕಾಡುವುದು ಸತ್ಯ. ಯಾರಿಂದ ಬಂತು ಸ್ವಾತಂತ್ರ್ಯ? ಬ್ರಿಟಿಷರಿಂದ ಬಂತು ಸ್ವಾತಂತ್ರ್ಯ. ಯಾರು ಕೊಟ್ಟರು ಸ್ವಾತಂತ್ರ್ಯ? ಗಾಂಧಿ ಕೊಟ್ಟರು ಸ್ವಾತಂತ್ರ್ಯ. ಇದು ಜನಜನಿತವಾಗಿರುವಂತಹ ಸುಲಭದ ಮಾತು. ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟು ಇರುತ್ತದೆ ಅಷ್ಟು ಮಾತ್ರ ಅವರು ಹೇಳ್ತಾರೆ. ಸಹಜ, ಯಾವನೋ ಒಬ್ಬ ಕುರುಡ ಆನೆ ಕಾಲನ್ನು ಮುಚ್ಚುತ್ತಾನೆ. ಆನೆ ಹೇಗೆ ಕಂಬದಂತೆ ಇದೆ ಅವನು ತಪ್ಪಿದ ಅವನು ಮುಟ್ಟಿದ ಕಾಲ ಕಂಡು ಕಾಣಿಸ್ತು. ಇನ್ನೊಬ್ಬ ಬರ್ತಾನೆ ಟಿವಿಯನ್ನು ಹೋಗ್ತಾನೆ, ಆನೆ ಬರಾಯಿದ್ದ ಹಾಗೆ ಇದೆ. ಇನ್ನೊಬ್ಬ ಯಾವನು ಬರ್ತಾನೆ ಕಣ್ಣು ಕಾಣದ ಬಾಲವನ್ನು ಜಗುತ್ತಾನೆ, ಆನೆ ಅಂದ್ರೆ ಹೇಗೆ ಬಾಲ ಇದ್ದ ಹಾಗೆ ಇದೆ ಅಂತ ವರ್ಣಿಸುತ್ತಾನೆ, ತಪ್ಪಿಲ್ಲ. ಆದರೆ ಸ್ವಾತಂತ್ರ್ಯ ಬಂದದ್ದು ಬ್ರಿಟಿಷರಿಂದ ಮಾತ್ರ ಅನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಸ್ವಾತಂತ್ರ್ಯ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶಂಕರ್ ಶೆಟ್ಟಿ ಮಾತನಾಡಿದರು.
ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ ದೇವಡಿಗ ಸ್ವಾಗತಿಸಿದರು. ಆರ್ಎಸ್ಎಸ್ ಸಂಘದ ಕಾರ್ಯಕರ್ತ ಯಶೋಧರ್ ನಾಯ್ಕ ವಂದಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಸದಸ್ಯರಾದ ರಾಮನಾಥ್ ಬಳಗಾರ್, ಸುರೇಶ್ ಆಚಾರ್ಯ, ಬಿಜೆಪಿಯ ಮುಖಂಡರಾದ ಕೃಷ್ಣ ನಾಯ್ಕ ಅಸರ್ಕೇರಿ, ದಿನೇಶ್ ನಾಯ್ಕ, ರಾಜೇಶ್ ನಾಯ್, ಗೋವಿಂದ್ ನಾಯ್, ಮಾಜಿ ಶಾಸಕ ಸುನೀಲ್ ನಾಯ್ಕ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಆರ್ಎಸ್ಎಸ್ ಕಾರ್ಯಕರ್ತರು ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊನ್ನಾವರ ತಾಲೂಕು ಇವರ ಮಾರ್ಗದರ್ಶನದಲ್ಲಿ ಹೊನ್ನಾವರ ವಲಯದ ಕರ್ಕಿ ಕಾರ್ಯಕ್ಷೇತ್ರದ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಸಲಾಯಿತು. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶಿವರಾಜ್ ಮೇಸ್ತಾ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ವೇದಿಕೆ ವತಿಯಿಂದ ಕೈಗೊಳ್ಳಲಾದ ಜನಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಗೆ ದುಶ್ಚಟ ದುರಭ್ಯಾಸದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ವೈದ್ಯರಾದ ಡಾಕ್ಟರ್ ಚೈತ್ರಾ ಅವರು ಹದಿಹರೆಯದ ವಯಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಹಾಗೂ ಅವುಗಳನ್ನು ಎದುರಿಸುವ ಮಾರ್ಗಗಳ ಬಗ್ಗೆ ಮಾಹಿತಿ ನೀಡಿ ಆದರ್ಶ ಪ್ರಜೆಗಳಾಗಿ ಬದುಕಬೇಕೆಂದು ಕರೆ ನೀಡಿದರು. ವಲಯ ಮೇಲ್ವಿಚಾರಕರಾದ ನಾಗರಾಜ್ ಕೆ ಪ್ರಾಸ್ತಾವಿಕ ಮಾತುಗಳ ಮೂಲಕ ಕಾರ್ಯಕ್ರಮ ಡಾಕ್ಟರ್ ಉದ್ದೇಶ್ ಹಾಗೂ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ಹಾಗೂ ಒಕ್ಕೂಟ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾ ನಾಯ್ಕ ಆಸೀನರಿದ್ದು ಶುಭ ಕೋರಿದರು. ಮುಖ್ಯ ಶಿಕ್ಷಕರಾದ ಶ್ರೀಕಾಂತ್ ಹಿತ್ನಲ್ಲಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು, ಸೇವಾ ಪ್ರತಿನಿಧಿಗಳು, 250 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಕರಾದ ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕಿ ಪೂಜಾ ಭಟ್ ವಂದಿಸಿದರು. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರ ಪ್ರವಾಸಕ್ಕೆ ಬಂದ ಪ್ರವಾಸಿಗರಿಬ್ಬರು ಸಮುದ್ರದ ಅಲೆಗೆ ಕೊಚ್ಚಿ ಹೋಗಿದ್ದು ಓರ್ವನನ್ನು ರಕ್ಷಣೆ ಮಾಡಲಾಗಿದ್ದು ಇನ್ನೋರ್ವ ಕಾಣೆಯಾಗಿರುವ ಘಟನೆ ಮುರುಡೇಶ್ವರ ಸಮುದ್ರ ತೀರದಲ್ಲಿ ನಡೆದಿದೆ. ಕಾಣೆಯಾದ ಪ್ರವಾಸಿಗರನ್ನು ಮಣಿತೇಜ ಹಾಗೂ ರಕ್ಷಣೆಯಾದವನನ್ನು ಯಶ್ ಎಂದು ಗುರುತಿಸಲಾಗಿದೆ. ಇವರು ತನ್ನ 22 ಮಂದಿ ಸ್ನೇಹಿತರೊಂದಿಗೆ ಕೋಲಾರದಿಂದ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಬಂದಿದ್ದು ದೇವರ ದರ್ಶನದ ಬಳಿಕ ಎಲ್ಲಾ ಸ್ನೇಹಿತರು ಸಮುದ್ರದಲ್ಲಿ ಈಜಲು ತೆರಳಿದ್ದಾರೆ. ಸಮುದ್ರಕ್ಕೆ ಇಳಿಯಲು ನಿರ್ಬಂಧವಿದ್ದರೂ ಕೂಡ ಪ್ರವಾಸಿಗರು ನೀರಿಗೆ ಇಳಿದಿದ್ದಾರೆ. ಈ ವೇಳೆ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ತಕ್ಷಣ ಅಲ್ಲಿದ್ದ ರಕ್ಷಕರು ಯುವಕರನ್ನು ರಕ್ಷಣೆ ಮಾಡಲು ಮುಂದಾದ ವೇಳೆ ಓರ್ವ ಯುವಕನನ್ನು ಮಾತ್ರ ರಕ್ಷಣೆ ಮಾಡಲು ಸಾಧ್ಯವಾಗಿದ್ದು ಇನ್ನೋರ್ವ ಯುವಕ ನಾಪತ್ತೆಯಾಗಿದ್ದಾನೆ. ಕಾಣೆಯಾದ ಯುವಕನಿಗೆ ಶೋಧ ಕಾರ್ಯ ಮುಂದುವರೆದಿದ್ದು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಇದೇ ಬರುವ ದಿನಾಂಕ 19 ಆಗಸ್ಟ್ 2023 ಶನಿವಾರ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ನಾಗಯಕ್ಷೆ ಧರ್ಮಾರ್ಥ ಸಭಾಭವನ ಭಟ್ಕಳದಲ್ಲಿ ಡಿವೈನ್ ಪಾರ್ಕ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಡಾಕ್ಟರ್ ವಿವೇಕ್ ಉಡುಪ ಇವರು ಯೋಗ ಪರ್ಯಟನ ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯ ಜನರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿ ಇ ಮುಸ್ಲಿಮೀನ್ ಇವರ ಆಡಳಿತದೊಂದಿಗೆ 43 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಬಿಇ, ಎಂಬಿಎ, ಎಂಸಿಎ ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ಬಿಇಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇಎನ್ಸಿ, ಇಎಂಇ ಮತ್ತು ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನು ಹೊಂದಿದ್ದು ಉನ್ನತೀಕೃತ ಲ್ಯಾಬೊರೇಟರಿಗಳನ್ನು ಹೊಂದಿದೆ.
ರೀಸನೇಬಲ್ ಶುಲ್ಕ, ಅರ್ಹತೆಯ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು ಬಿಸಿಎಂ ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನು ಹೊಂದಿದ್ದು ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನು ಕಲ್ಪಿಸಿದೆ. ಹಲೋ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಕೆ ಫಜ್ಲುರ್ ರೆಹಮಾನ್, ಪ್ರಿನ್ಸಿಪಲ್ ಆಫ್ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಸೊ ಐ ಆಮ್ ಸರ್ವಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಸಿನ್ಸ್ ಲಾಸ್ಟ್ 25 ಇಯರ್ಸ್. ಸೊ ಈಗ ಸದ್ಯಕ್ಕೆ ವಿ ಆರ್ ಸ್ಟಾರ್ಟೆಡ್ ದ ನ್ಯೂ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮೆಷಿನ್ ಲರ್ನಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಇಟ್ ದ ಸೇಮ್ ಟೈಮ್ ಡಾಟಾ ಸೈನ್ಸ್ ನಾವು ಓಪನ್ ಮಾಡಿದ್ದೀವಿ. ಎಟ್ ದ ಸೇಮ್ ಟೈಮ್ ಕಂಪ್ಯೂಟರ್ ಸೈನ್ಸಲ್ಲಿನೂ ನಮ್ಮ ಹಿಂಗೆ ಇಂಟೇಕ್ ಇನ್ಕ್ರೀಸ್ ಮಾಡಿದ್ದೀವಿ ದಿಸ್ ಇಯರ್. ಸೊ ದೇರ್ ಇಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಎವ್ರಿವನ್ ಟು ಕಮ್ ಅಂಡ್ ಟೇಕ್ ದ ಅಡ್ಮಿಷನ್, ಪರ್ಟಿಕ್ಯುಲರ್ಲಿ ಐ ಟಿ ರಿಲೇಟೆಡ್ ಫೀಲ್ಡ್ಸ್. ಸೊ ವೆನ್ ದ ಕಾಲೇಜ್ ಈಸ್ ನಿಯರ್ ಬೈ, ಸೊ ಈಗ ಆಲ್ಮೋಸ್ಟ್ ನಿಮ್ಮ ಮನೆ ಹತ್ರ ಇದೆ ಕಾಲೇಜ್. ಸೊ ಯು ಮೇಕ್ ಯೂಸ್ ಆಫ್ ದಿಸ್ ಫೆಸಿಲಿಟೀಸ್. ನೀವು ಕಾಲೇಜ್ ಹತ್ರ ಇದೆ, ಎಜುಕೇಷನ್ ಚೆನ್ನಾಗಿದೆ, ಐ ರಿಕ್ವೆಸ್ಟ್ ಎವ್ರಿವನ್ ಟು ಕಮ್ ಅಂಡ್ ಟೇಕ್ ದ ಅಡ್ಮಿಷನ್. ಇಲ್ಲೇ ಓದಿ, ಇಲ್ಲೇ ನೀವು ಡೆವಲಪ್ ಆಗ್ಬೋದು. ಸುಮ್ಮನೆ ಅಂದರೆ ಅನ್ನೆಸರಿಯಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತದೆ, ಬಿಕಾಸ್ ದಿಸ್ ಏರಿಯಾ ಈಸ್ ಈ ಏರಿಯಾದಲ್ಲಿ ಇದು ಒಂದೇ ಕಾಲೇಜ್ ಇದೆ ನಿಯರ್ ಬೈ. ಸೊ ಎಲ್ಲರೂ ಒಳ್ಳೆಯದಾಗ್ತದೆ. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಟು ಕಮ್ ಅಂಡ್ ಟೇಕ್ ದ ಅಡ್ಮಿಷನ್ ಎಟ್ ಎಟಿಎಂ ಭಟ್ಕರ್. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 9448933848, 8123452286. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಪರಿಸರ ಜಾಗೃತಿ ಮತ್ತು ಅರಣ್ಯ ಸಾಂದ್ರತೆ ಹೆಚ್ಚಿಸುವಿಕೆಯ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಹಮ್ಮಿಕೊಂಡ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನವು ಜಿಲ್ಲೆಯ 167 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 803 ಹಳ್ಳಿಗಳಲ್ಲಿ ಸುಮಾರು 41,000 ಕುಟುಂಬಗಳಿಂದ 2,00,000 ಮಿಕ್ಕಿ ಅರಣ್ಯವಾಸಿಗಳು ಗಿಡ ನೆಟ್ಟಿ ದಾಖಲಾರ್ಹ ಕಾರ್ಯ ಜರುಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಜುಲೈ 31 ಪ್ರಾರಂಭವಾದ ಲಕ್ಷ ವೃಕ್ಷ ಗಿಡ ನೆಡುವ ಕಾರ್ಯಕ್ರಮವು ಜಿಲ್ಲೆಯಾದ್ಯಂತ ಜುಲೈ 14 ಇಂದಿನವರೆಗೆ ಅಭಿಯಾನದ ಸಮಗ್ರ ವರದಿ ಬಿಡುಗಡೆಗೊಳಿಸುತ್ತಾ ಅವರು ತಿಳಿಸಿದರು. ಅರಣ್ಯವಾಸಿಗಳು ಅರಣ್ಯ ಪ್ರದೇಶದಲ್ಲಿ ಮಾವು, ಹಲಸು, ನೇರಳೆ, ಉಪ್ಪಗೆ, ಸಿಲ್ವರ್, ಚಿಕ್ಕು, ಗೇರು, ಸಾಗ್ವಾನಿ, ಪೇರಲೆ, ಮುರುಗಲು ಮುಂತಾದ ಗಿಡಗಳನ್ನು ಹೆಚ್ಚಿನ ಆಸಕ್ತಿಯಿಂದ ನೆಟ್ಟಿರುವುದು, ಈ ಪ್ರಕ್ರಿಯೆಯಲ್ಲಿ ಮಹಿಳೆಯರು ಮತ್ತು ಕುಟುಂಬದ ಹಿರಿಯರಾದ ವೃದ್ಧರು ಸಹಿತ ವಿಶೇಷ ಆಸಕ್ತಿಯಿಂದ ಗಿಡ ನೆಡುವ ಕಾರ್ಯದಲ್ಲಿ ಭಾಗಿಯಾಗಿರುವುದು ಅಭಿಯಾನದ ಮಹತ್ವವನ್ನು ಹೆಚ್ಚಿಸಿದೆ. ಅರಣ್ಯವಾಸಿಗಳ ಮನೆ ಮನೆಗಳಲ್ಲಿ ಸಮರೋಪಾದಿಯಾಗಿ ಗಿಡ ನೆಡುವ ಕಾರ್ಯದಲ್ಲಿ ಪಾಲ್ಗೊಂಡಿರುವುದು ಗಮನಾರ್ಹ ಅಂಶ ಎಂದು ಅವರು ಹೇಳಿದರು. ಜಿಲ್ಲೆಯಾದ್ಯಂತ ಗಿಡ ನೆಡುವ ಕಾರ್ಯ ಯಶಸ್ವಿಯಾಗಿ ಜರುಗಿದಾಗಿಯೂ ಅತಿ ಹೆಚ್ಚು ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ತಲಾ 25,000-35,000 ಹೆಚ್ಚು ಗಿಡಗಳನ್ನು ನೆಟ್ಟಿರುವುದು ವಿಶೇಷವಾಗಿದೆ ಎಂದು ರವೀಂದ್ರ ನಾಯ್ಕ ಹೇಳಿದರು. ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮಳೆಯ ಕೊರತೆಯಿಂದ ಗಿಡ ನೆಡಲು ಅನಾನುಕೂಲತೆ ಉಂಟಾಗಿರುವುದರಿಂದ ಅಭಿಯಾನ ಮುಂದುವರಿಸಲು ಹೋರಾಟಗಾರರ ಪ್ರಮುಖರ ಅಭಿಪ್ರಾಯದ ಮೇರೆಗೆ ಅರಣ್ಯವಾಸಿಗಳು ಸಾಗುವಳಿ ಅರಣ್ಯ ಪ್ರದೇಶದಲ್ಲಿ ಗಿಡ ನೆಡುವ ಅಭಿಯಾನವನ್ನು ಆಗಸ್ಟ್ 20 ಮುಂದುವರಿಸಲಾಗಿದೆ. ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಡಲು ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯವಾಸಿಗಳಿಗೆ ಕರೆ ನೀಡಿದ್ದಾರೆ. ಅರಣ್ಯ ಸಾಂದ್ರತೆಯನ್ನು ಹೆಚ್ಚಿಸುವ ಮತ್ತು ಪರಿಸರ ಜಾಗೃತಿ ಮಾಡುವ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಜುಲೈ 31 ಪ್ರಾರಂಭವಾಗಿರುವಂತಹ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನ ಒಂದು ದಾಖಲಾರ ಕಾರ್ಯಕ್ರಮವಾಗಿ ಆಗಿದೆ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ 167 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 803 ಹಳ್ಳಿಗಳಲ್ಲಿ ಈ ಒಂದು ಅಭಿಯಾನವನ್ನ 167 ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾಮಾನ್ಯವಾಗಿ 41,000 ಅರಣ್ಯವಾಸಿ ಕುಟುಂಬಗಳು ಇಡೀ ಜಿಲ್ಲೆಯಾದಂತ 2,00,000 ಗಿಡಗಳನ್ನ ನಾಟಿ ಮಾಡಿರುವುದು ಒಂದು ದಾಖಲಾರ ಕಾರ್ಯ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಜುಲೈ 31 ಪ್ರಾರಂಭವಾಗುವಂತಹ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನವು ಇಂದಿಗೆ 15 ಈ ಒಂದು ಅಭಿಯಾನವು ಅಂತ್ಯವಾಗುವಂತಹ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯ ಅಂಕೆ ಸಂಖ್ಯೆಯನ್ನು ಮತ್ತು ಒಂದು ಕ್ರಿಯಾಯೋಜನಾ ಅಭಿಯಾನದ ಕ್ರಿಯಾಯೋಜನೆಯನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಸಂತೋಷವಾಗ್ತಾ ಇದೆ. ಇವತ್ತು ಅರಣ್ಯವಾಸಿಗಳು ತಮಗೆ ಬೇಕಾಗಿರುವಂತ ಮಾವು, ನೇರಳು, ಹಲಸು ಇನ್ನಿತರ ಗಿಡಮರಗಳನ್ನೆಲ್ಲ ನೆಟ್ಟು ಇವತ್ತು ಅಭಿಯಾನದಲ್ಲಿ ಭಾಗವಹಿಸಿರುವುದು ಅತ್ಯಂತ ಸಂತೋಷಕರವಾಗಿದೆ. ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಸಹಿತ ಸಮರೋಧಿಪತಿಯಾಗಿ ವಯಸ್ಕರರು, ಮಹಿಳೆಯರು, ಕುಟುಂಬ ಸದಸ್ಯರು ಅತ್ಯಂತ ಉತ್ಸಾಹದಿಂದ
ಭಾಗವಾಗಿರುವುದು ಅತ್ಯಂತ ಈ ಒಂದು ಅಭಿಯಾನದ ಯಶಸ್ಸಿನಲ್ಲಿ ಒಳಗೊಂಡಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಅಭಿಯಾನವು ಇಡೀ ಜಿಲ್ಲೆಯಲ್ಲಿ ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ಅಭಿಯಾನದಲ್ಲಿ ಸುಮಾರು ಪ್ರದೇಶಗಳಲ್ಲಿ ಮಳೆ ಅನಾನುಕೂಲತೆ ಇರುವುದರಿಂದ ನಮ್ಮ ಹೋರಾಟಗಾರರ ವೇದಿಕೆಯು ಇವತ್ತು ಆಗ್ರಹ ಮಾಡಿದ ಪ್ರಕಾರ ಈ ಅಭಿಯಾನವನ್ನು ನಾವು ಇನ್ನೂ ಒಂದು ವಾರ ಮಳೆ ಅನಾನುಕೂಲತೆ ಇರುವುದರಿಂದ ಈ ಒಂದು ಪ್ರಕ್ರಿಯೆ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ತೊಂದರೆಗಳು ಇರುವುದರಿಂದ ಅದಕ್ಕೆ ಈ ಅಭಿಯಾನವನ್ನು ಸೆಪ್ಟೆಂಬರ್ 20ರವರೆಗೂ ಮುಂದುವರಿಸಿದ್ದೇವೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ ಇಂತಹ ಸೇಡಿನ ಮನಸ್ಥಿತಿಯನ್ನು ಹೊಂದಿರುವ ಶಾಸಕರನ್ನು ತಾಲೂಕಿನ ಜನತೆ ನೋಡಿರಲಿಲ್ಲ. ಕ್ಷೇತ್ರದ ಈ ಹಿಂದಿನ ಶಾಸಕರು ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡರ ಶಾಸಕರ ಅನುದಾನದಲ್ಲಿ ನಿರ್ಮಿಸಿರುವ ಪ್ರಯಾಣಿಕರ ತಂಗುದಾಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಹಾಗೂ ತಮ್ಮ ಫೋಟೋ ಹಾಕಿಸಿಕೊಂಡು ಬಸ್ ನಿಲ್ದಾಣದ ನಿರ್ಮಾತೃವಾದ ನಾರಾಯಣಗೌಡರ ಫೋಟೋಗಳನ್ನು ತೆಗೆಸಿ ಹಾಕಿರುವುದು ಶಾಸಕರ ರಾಜಕೀಯ ಅಪಕ್ವತೆಯನ್ನು ತೋರಿಸುತ್ತದೆ. ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅನುಷ್ಠಾನಗೊಳಿಸದೆ ಮಾಜಿ ಸಚಿವ ನಾರಾಯಣಗೌಡರು ತಂದಿರುವ ವಿಶೇಷ ಅನುದಾನದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಗೆ ತಡೆ ಒಡ್ಡಿ ಕಮಿಷನ್ ಹಣಕ್ಕಾಗಿ ಪೀಡಿಸುತ್ತಿರುವ ಶಾಸಕ ಮಂಜು ವಿರುದ್ಧ ತಾಲೂಕಿನ ಜನತೆ ಭ್ರಮನಿರಸನರಾಗಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಆದರೆ ಅಧಿಕಾರದಲ್ಲಿದ್ದಾಗ ನಾವು ಕೈಗೊಂಡ ಜನಪರವಾದ ಕೆಲಸ ಕಾರ್ಯಗಳು ನಮ್ಮ ಸಾಧನೆಯನ್ನು ಹೇಳುತ್ತವೆ ಎಂಬ ವಾಸ್ತವ ಸತ್ಯವನ್ನೇ ಮರೆತಿರುವ ಶಾಸಕ ಮಂಜು ತಾವು ಮಾಡಿಲ್ಲದ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಕೆಲಸ ಎಂದು ನಾಮಫಲಕ ಹಾಕಿಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಳ್ನೆರೆ ಅಂಬರೀಷ್ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡರಾದ ಅಘಲಯ ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, ಕೆಎಸ್ ಪ್ರಮೋದ್ ಹಾಗೂ ದಯಾನಂದ್ ಮಾತನಾಡಿ ಶಾಸಕ ಮಂಜು ಅವರಿಗೆ ಅಧಿಕಾರವೆಂಬ ಭೂತ ಬೆನ್ನು ಹತ್ತಿದೆ. ಅಧಿಕಾರದ ಅಮಲಿನಲ್ಲಿ ತೇಲುತ್ತಿರುವ ಶಾಸಕರು ಕಾನೂನುಬಾಹಿರವಾದ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಧಿಕಾರ ಎಂಬುದು ನೀರ ಮೇಲಿನ ಗುಳ್ಳೆ ಇದ್ದಂತೆ. ಶಾಸಕರು ತೋರಿಸಿಕೊಟ್ಟ ಹಾದಿಯಲ್ಲಿಯೇ ಮುಂದೆ ಬರುವ ಶಾಸಕರು ಆಡಳಿತ ನಡೆಸುತ್ತಾರೆ ಎಂಬ ವಾಸ್ತವವನ್ನು ಅರಿಯದ ಮಂಜು ಅವರಿಗೆ ಕಾಲವೇ ತಕ್ಕ ಉತ್ತರವನ್ನು ಕೊಡುತ್ತದೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಮಂಜು ಅವರ ಮೇಲೆ ವಿಶ್ವಾಸವನ್ನಿಟ್ಟು ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆದರೆ ಭ್ರಮಾಲೋಕದಲ್ಲಿ ತೇಲುತ್ತಿರುವ ಮಂಜು ಅವರು ಜನತೆಯ ವಿಶ್ವಾಸಕ್ಕೆ ದ್ರೋಹ ಬಗೆದು ಸಂವಿಧಾನ ವಿರೋಧಿಯಂತೆ ವರ್ತಿಸುತ್ತಿದ್ದಾರೆ. ಶಾಸಕ ಮಂಜು ಅವರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡಿ ತಮ್ಮ ಚಾಪನ್ನು ಮೂಡಿಸುವ ಕೆಲಸ ಮಾಡಲಿ ಎಂದು ತಿರುಗೇಟು ನೀಡಿದ ಮುಖಂಡರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಒಳಾಂಗಣ ಕ್ರೀಡಾಂಗಣದ ಹುಲ್ಲು ಹಾಸು ತೆಗೆಸಿ ಹಾಕಿ ಅಪರಾಧವೆಸಗಿದ್ದಾರೆ. ಸರ್ಕಾರದ ಹಣವನ್ನು ಪೋಲು ಮಾಡಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಶಾಸಕರಿಗೆ ತಾಲೂಕಿನ ಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ಕಿಡಿಕಾರಿದರು. ಮಂಡ್ಯ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕ ಕೆಜಿ ತಮ್ಮಣ್ಣ, ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಪುರಸಭಾ ಸದಸ್ಯರಾದ ಎಚ್ಆರ್ ಲೋಕೇಶ್, ನಟರಾಜು, ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಮುಖಂಡರಾದ ಮರಿಗೌಡ, ಡಿಪಿ ಪರಮೇಶ್, ಬಳ್ಳೇಕೆರೆ ಪ್ರವೀಣ್, ಕೈಗೋನಹಳ್ಳಿ ಕುಮಾರ್, ಕರ್ತೇನಹಳ್ಳಿ ಸುರೇಶ್, ಅಗ್ರಹಾರ ಬಾಚಹಳ್ಳಿ ಜಗದೀಶ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ನಂತರ ತಾಲೂಕು ಕಚೇರಿಗೆ ತೆರಳಿ ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಹುಲ್ಲುಹಾಸನ್ನು ನಾಶಪಡಿಸಿರುವ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಡೆ ಒಡ್ಡಿರುವ ಹಾಗೂ ನಾರಾಯಣಗೌಡರ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯ ಅನುದಾನದಲ್ಲಿ ನಿರ್ಮಿಸಿರುವ ಬಸ್ ತಂಗುದಾಣಕ್ಕೆ ತಮ್ಮ ಭಾವಚಿತ್ರ ಹಾಕಿಸಿಕೊಂಡಿರುವ ಶಾಸಕ ಮಂಜು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಕರ್ತವ್ಯ ಲೋಪ ಎಸಗಿರುವ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಓಂ ಪ್ರಕಾಶ್ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಸರ್ಕಾರದ ಬೊಕ್ಕಸಕ್ಕೆ ಉಂಟಾಗಿರುವ ನಷ್ಟವನ್ನು ಅವರಿಂದ ಭರಿಸಬೇಕು ಎಂದು ಮನವಿ ಸಲ್ಲಿಸಿದರು. ಭಾವನಾ ಟಿವಿಗಾಗಿ ಕೃಷ್ಣರಾಜಪೇಟೆ, ಮಂಡ್ಯ. ಹಿಂದೆ ಮಾಡಿದಂತ ಕೆಲಸಗಳ ಮೇಲೆ ಬೋರ್ಡ್ ಹಾಕೊಂಡ್ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಭಾರಿ ಖಂಡನೀಯವಾದಂತ ಕೆಲಸ. ಈಗ ಎಲ್ಲ ಹೇಳಿದ್ರು, ಜಿಲ್ಲಾ ಮಟ್ಟದ ಅತ್ಯುತ್ತಮವಾದ ಕ್ರೀಡಾಂಗಣ ನಮ್ಮ ತಾಲೂಕಲ್ಲಿದೆ, ಅಲ್ಲಿ ಸೌಂದರ್ಯ ಕಾಪಾಡೋದಕ್ಕೆ ಉಲ್ಲಾಸ ಹಾಸಿದ್ದಾರೆ ಅಂದ್ಬಿಟ್ಟು ಆ ಉಲ್ಲಾಸ ಕೀಳೋ ಬದಲು ಇಲ್ಲೇ ನೋಡಿ ಕಣ್ಣೆದುರಿಗೆ ಹೆಂಗೆ ಕಾಣಿಸ್ತಾ ಇದ್ದೆ.
ಇಲ್ಲಿ ಹೋಗಿ ಉಲ್ಲಾಸ ಹಾಕ್ಸಿದ್ರೆ ಎಷ್ಟು ನೀಟ್ ಆಗಿರೋದು, ಎಷ್ಟು ಸುಂದರವಾಗಿ ಕಾಣಿಸೋದು. ಇಂಥ ಕೆಲಸಗಳನ್ನ ಯಾರೇ ಬರಲಿ ಇಂಥ ಕೆಲಸಗಳನ್ನ ಮಾಡಬೇಕೇ ಹೊರತು ಮಾಡಿರೋ ಕೆಲಸನ ಕಲ್ಲಾಕಬಾರ್ದು. ನಮ್ಮ ತಾಲೂಕು ಎಂತೆಂಥ ನಾಯಕರನ್ನು ಕಂಡಿದೆ ಅಂದರೆ ಮುಂದೆ ಹಿಂದೆ ಬೊಮ್ಮೇಗೌಡರು, ಎಸ್ ಎಂ ಲಿಂಗಪ್ಪನವರು, ಲಕ್ಷ್ಮೀಪುರ ನಂಜಪ್ಪನವರು, ಕೊತ್ಮಾರನಹಳ್ಳಿ ಕೃಷ್ಣ ಅವರು, ಬಳ್ಳೇಕೆರೆ ಪುಟ್ಟಸ್ವಾಮಿಗೌಡರು, ಸುಮಾರು ಜನ ನಾಯಕರುಗಳು ಇಲ್ಲಿ ಶಾಸಕರಾಗಿ ಬಂದಿದ್ದಾರೆ. ಆದರೆ ಯಾರು ನಾನು ಕಂಡಂಗೆ ನನಗೆ ಇವತ್ತು 56 ವರ್ಷ, ನನ್ನ ಸಣ್ಣದಿಂದ ರಾಜಕೀಯ ಸಾಧ್ಯವಿಲ್ಲ. ಇವತ್ತು ಹಾಕಬಹುದು ನಾವು ಕೆಲಸ ಮಾಡಿರೋದ ಫೋಟೋ ಮುಖಾಂತರ ಹೇಳೋಕ್ಕಾಗಲ್ಲ, ಜನ ಹೇಳಬೇಕು. ನಿಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾರೆ. ಮುಂದಾರು ಕೂಡ ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಲಿಸಿ ಈ ಥರದ ಮಾಡ್ದೇನೆ ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಲಿ ಅಂತ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟ. ನೂತನವಾಗಿ ಶಾಸಕರಾದ್ಮೇಲೆ ಏನು ನಾರಾಯಣಗೌಡರು ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ಪಟ್ಟಣದ ಟಿ ಬಿ ವೃತ್ತದಲ್ಲಿ ತಂಗುದಾಣಕ್ಕೆ ನಾಮಫಲಕವನ್ನು ಅಳವಡಿಸಿದರು. ಅದೇ ರೀತಿ ಇಡೀ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಇಲ್ಲದೇ ಇರುವಂಥ ಕ್ರೀಡಾಂಗಣವನ್ನು ಸುಮಾರು 15 ಕೋಟಿ ಅನುದಾನದಲ್ಲಿ ಈ ತಾಲೂಕಿಗೆ ತಂದು ಇಡೀ ಜಿಲ್ಲೆ ಮೆಚ್ಚುವಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದರು. ರಾಜಕಾರಣ ಸಾಕಷ್ಟು ಜನ ಈ ತಾಲೂಕಿನಲ್ಲಿ ಶಾಸಕರಾಗಿ ಸಚಿವರಾಗಿ ಹೋಗಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಯಾರು ಶಾಸಕರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವರು ಕ್ಷೇತ್ರದ ಅನುದಾನವನ್ನು ತಂದು ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕು. ಈ ದ್ವೇಷದ ರಾಜಕಾರಣ ಮಾಡಿ ಇದರಿಂದ ಏನು ಪ್ರಯೋಜನ ಇಲ್ಲ. ನಾರಾಯಣಗೌಡರು ತಂದಿದ್ದಾರೆ, ಇಡೀ ತಾಲೂಕಿನಲ್ಲಿ ಆ ಕ್ರೀಡಾಂಗಣ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಇವತ್ತು ಆ ಏನು ಉಲ್ಲಾಸನ್ನು ತೆಗೆದು ಅದನ್ನು ಕ್ಲೀನ್ ಮಾಡಿ ಆ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಈ ತಾಲೂಕಿನ ಶಾಸಕರು ಹೋಗ್ತಾವ್ರೆ. ಇದು ಒಳ್ಳೆ ಶೋಭೆ ತರೋದಲ್ಲ. ಶಾಸಕರು ಬರ್ತಾರೆ, ಇವ್ರು ಹೋದ್ಮೇಲೆ ಇವ್ರು ಫಲಕೆಲ್ಲ ಕಿತ್ತಾಕಲ್ವ ನೆಕ್ಸ್ಟ್ ಬಂದವರು. ಆ ಸಂಸ್ಕೃತಿ ಇವತ್ತೇ ಕೊನೆಯಾಗಬೇಕು. ದ್ವೇಷದ ರಾಜಕಾರಣ ಮಾಡೋದ್ರಿಂದ ಇದು ಯಾರಿಗೂ ಶೋಭೆ ತರೋದಲ್ಲ. ದಯಮಾಡಿ ನಾರಾಯಣಗೌಡರು ಸಚಿವರಾದಾಗ ಈ ತಾಲೂಕಿಗೆ ಅನುದಾನ ತೆಗೆದಿದ್ದಾರೆ, ಅದು ಎಲ್ಲೆಲ್ಲಿ ನಿಂತೋಗಿದೆ ಅದನ್ನು ಮುಂದರ್ಸ್ಕೊ ಹೋಗೋದು ಶಾಸಕರ ಜವಾಬ್ದಾರಿ. ಅದನ್ನು ಬಿಟ್ಟು ಯಾರೋ ಮಾಡಿರೋದನ್ನ ಕಿತ್ತಾಕ್ಬಿಟ್ಟು ಆ ಜಾಗಕ್ಕೆ ಅವ್ರು ಹಾಕೊಳ್ಳೋದ್ರಿಂದ ಅದು ಶೋಭೆ ತರೋದಲ್ಲ. ದಯಮಾಡಿ ಸಾಕಷ್ಟು ಕೆಲಸ ಮಾಡಿದ್ರೆ ನಾರಾಯಣಗೌಡರು ಅವೆಲ್ಲ ಕಿತ್ತಾಕ್ಬಿಟ್ಟು ಇವ್ರ ಹೆಸರನ್ನೇ ಹಾಕೊಳ್ಳಿ, ಅದಕ್ಕೇನು ನಂಬಿಲ್ಲ. ಆದರೆ ಕಾಮಗಾರಿಗಳು ನಿಲ್ಲಬಾರ್ದು. ಇದನ್ನು ಇವತ್ತು ಕ್ರೀಡಾಂಗಣ ವ್ಯವಸ್ಥೆ ನೋಡಿದ್ರೆ ಇಡೀ ತಾಲೂಕಿನಲ್ಲಿ ಜನ ಏನು ಮಾತಾಡ್ತಾರೆ ಅನ್ನೋದು ತಮ್ಮ ಮಾಧ್ಯಮದ ಮುಖಾಂತರ ಅಲ್ಲೆಲ್ಲ ತಿಳಿ ಹೇಳ್ತಾ ಇದ್ದಾರೆ. ದಯಮಾಡಿ ಇನ್ನಾರ ಎತ್ತೆಚ್ಕೊಂಡು ಏನು ಇದಕ್ಕೇನು ಯಾರು ಸುಮ್ಮನೆ ಆಗಲ್ಲ. ಎಲ್ಲರೂ ಅವ್ರವ್ರ ಅವಧಿ ಬಂದಾಗ ಅವ್ರು ಮಾಡೇ ಮಾಡ್ತಾರೆ. ಏನು ಇದೇ ಬಿಟ್ಕೊಡು, ಇನ್ನು ಸಾಕಷ್ಟು ಬಸ್ ಸ್ಟ್ಯಾಂಡ್ಗಳು ಕಟ್ಸ್ಬೋದಾಯ್ತು, ಅಲ್ಲಿ ಅವ್ರು ಹೆಸರು ಹಾಕ್ಸ್ಕೋಬೋದಾಯ್ತು, ಏನು ಅವಶ್ಯಕತೆ ಇಲ್ಲ. ನಾರಾಯಣಗೌಡ ಇರುವಂಥ ಬಸ್ ಸ್ಟ್ಯಾಂಡಲ್ಲಿ ಕಿತ್ತಾಕ್ಬಿಟ್ಟು ಅವ್ರ ಹೆಸರು ಹಾಕೊಳ್ಳೋದು ಯಾವ ಶಾಸಕರಿಗೆ ಇದು ಶೋಭೆ ತರೋದಲ್ಲ. ಮುಂದಾರ ಅವ್ರು ಎತ್ತೆಚ್ಕೊಂಡು ಈ ಅಭಿವೃದ್ಧಿ ಕೆಲಸಕ್ಕೆ ಸಹಕರಿಸ್ಬೇಕು. ಸಾಕಷ್ಟು ಅನುದಾನ ತಂದಿದ್ರು, ಏತಾನ ಇರೋರು ಅಲ್ಲೆಲ್ಲ ನಿಲ್ತಾವೆ, ಈಗ ಯಾವ ಕೆಲಸಗಳು ಮುಂದೋಗ್ತಾ ಇಲ್ಲ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆದು ಆ ಕಾಮಗಾರಿಗಳನ್ನ ಪೂರ್ಣ ಮಾಡಬೇಕು. ಅನೇಕ ಅನುದಾನಗಳನ್ನ ಇವತ್ತು ರಸ್ತೆ ವಿಚಾರದಲ್ಲಿ ಮಾನ್ಯ ನಾರಾಯಣಗೌಡರು ಅನೇಕ ಅನುದಾನಗಳನ್ನ ತಂದರು. ಚುನಾವಣೆ ಹಂಚಿನಲ್ಲಿ ಇವತ್ತು ಸುಮಾರು 50 ಕೋಟಿ ಅನುದಾನ ತಂದಿದ್ದಾರೆ. ಇವತ್ತು ಚಂದ್ರಪಟ್ಟಣ ಮೈಸೂರು ರಸ್ತೆ ಇರ್ಬೋದು, ಅನೇಕ ಅಂಥ ವ್ಯವಸ್ಥೆಯನ್ನು ಎಲ್ಲಿ ಕುಂಠಿತ ಆಗಿದೆ, ಸರ್ಕಾರದ ಅನುದಾನ ಬಂದಿಲ್ಲ, ಅದನ್ನು ಪೂರ್ಣ ಮಾಡಬೇಕೆ ಹೊರತು ಇವತ್ತು ನಾರಾಯಣಗೌಡರ ಫೋಟೋ. ನಮ್ಮ ಭಾರತೀಯ ಜನತಾ ಪಕ್ಷದವರ ಎಲ್ಲ ನೆಚ್ಚಿನ ನಾಯಕರು ಎಲ್ಲ ಸೇರಿಕೊಂಡು ಇವತ್ತೊಂದು ಸಭೆ ತಗೊಳ್ತಾ ಇರೋದು ಒಂದು ಒಳ್ಳೆಯದೇ. ಒಂದು ಎಚ್ಚರಿಕೆಯ ಸಂದೇಶನ ಈಗ ನೂತನವಾಗಿ ಆಯ್ಕೆಯಾಗಿರುವ ಶಾಸಕರಿಗೆ ನಾನು ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾರಾಯಣಗೌಡರು ತಂದಿರೋ ಕಾರ್ಯಕ್ರಮಕ್ಕೆಲ್ಲ ನಿಮ್ಮ ಬೋರ್ಡ ಚೇಂಜ್ ಮಾಡಿದ ಕ್ಷಣಕ್ಕೆ ಅದು ನಿಮ್ಮವಾಗೋದಿಲ್ಲ, ಅದು ನಿಮ್ಮದಾಗೋದಿಲ್ಲ. ಅದು ಅವ್ರ ಆಲಯ ನಿಮ್ಮ ಅನುದಾನದಲ್ಲಿ ತಂದಂಥ ಕಾರ್ಯಕ್ರಮಗಳಿಗೆ ಹಾಕ್ಕೊಳ್ಳಿ ಬೋರ್ಡ್ನ, ದೊಡ್ಡದಾಗಿಲ್ಲದಿದ್ರೆ ಇನ್ನೂ ದೊಡ್ಡದಾಗಿ ಹಾಕ್ಕೊಳ್ಳಿ, ಆಗ ಜನರಿಗೂ ಒಂದು ಗೊತ್ತಾಯ್ತದೆ. ಇದರಲ್ಲೆಲ್ಲ ಅವ್ರ ಬೋರ್ಡ್ ಈ ಅವರು ಸೋತಾಕ್ಷಣಕ್ಕೆ ಅವ್ರನ್ನ ಮನಸ್ಸನ್ನ ಘಾಸಿಗೊಳಿಸೋ ಒಂದು ವಿಕೃತ ಮನಸ್ಸು ನಿಮ್ಮಲ್ಲಿ ನಾನು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅದು 10 ವರ್ಷದಿಂದ ಮಾಡಿಸಿದಂಥ ಒಂದು ಅವತ್ತು ಮಳೆಯಲ್ಲಿ ನಿಂತ್ಕೊಂಡು ಒಂದಷ್ಟು ಜನ ಹೆಂಗಸರೆಲ್ಲ ಕೇಳಿಕೊಂಡು ಒಂದು ಪರಿಣಾಮಕ್ಕೆ ಆ ಒಂದು ಬಸ್ ಸ್ಟ್ಯಾಂಡನ್ನು ನಾವು ಅವತ್ತು ಶಾಸಕರದ್ದು ಅನುದಾನದಲ್ಲಿ ತಂದು. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತಂದರೆ, ನೂತನವಾಗಿ ಬಂದಂಥ ಶಾಸಕರು ಅವರವರ ಬೋರ್ಡ್ಗಳನ್ನು ಚೇಂಜ್ ಮಾಡೋದಲ್ಲ, ನಮ್ಮ ಮುನ್ಸಿಪಾಲ್ಟಿ ಜೂರಿಸೆಕ್ಷನಲ್ಲಿ ಇರೋದನ್ನು
ನಾವು ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ಗೆ ತಗೋಬೇಕಾಗಿರೋದು ಆ ಒಂದು ಬಸ್ ಸ್ಟ್ಯಾಂಡ್ಗಳನ್ನ. ನಮ್ಮ ಮುನ್ಸಿಪಾಲ್ಟಿ ಪುರಸಭಾ ಒಂದು ಪುರಸಭೆ ಯಾರು ತಂದಿರ್ತಾರೆ ಅವರ ಅವಧಿ ಮುಗಿದ ನಂತರ ಆ ಮುನ್ಸಿಪಾಲ್ಟಿ ನಮ್ಮ ಪುರಸಭೆ ವತಿಯಿಂದ ಆ ಬೋರ್ಡ್ಗಳನ್ನು ಹಾಕೋಬೇಕು. ಯಾರು ಸರ್ಕಾರ ಇರ್ತದೆ ಅವ್ರದ್ದು ಲೋಗೋಗಳು ಹಾಕುತ್ತಾರೆ, ಸರ್ಕಾರದ ಲೋಗೋ ಹಾಕುತ್ತಾರೆ, ಸರ್ಕಾರ ಯಾವುದಿರ್ತದೆ ಆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಲೋಗೋಗಳನ್ನು ಹಾಕುತ್ತಾರೆ. ಇದು ಒಂದು ವಾಡಿಕೆ. ಇದು ನಿಮಗೆ ಯಾರೂ ನಿಮ್ಮ ಅಕ್ಕಪಕ್ಕದಲ್ಲಿರೋರು ಸಾಮಾನ್ಯ ತಿಳುವಳಿಕೆನೇ ಹೇಳೋರು ಜನ ಇಲ್ಲ ಅನ್ನಂಗೆ ಕಾಣ್ತದೆ. ಇವೆಲ್ಲ ಏನಾಗ್ಬಿಟ್ಟೈತೆ ಅಂತಂದರೆ ಈಗ ಕ್ರೀಡಾಂಗಣ ಆಗ್ಬೋದು, ಕ್ರೀಡಾಂಗಣದಲ್ಲಿ ನೋಡಿ ಅಷ್ಟೊಂದು ಇದ್ದು ಕೇರ್ಪಡೆ ತಾಲೂಕಿನ ನಮ್ಮ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ನಾರಾಯಣಗೌಡರ ಅಭಿಮಾನಿಗಳು ಇಲ್ಲಿ ಇವತ್ತು ಸೇರಿದ್ವಿ. ಇವತ್ತಿನ ಉದ್ದೇಶ ಏನಪ್ಪ ಸೇರಿದ್ದು ಅಂದರೆ ಈಗ ಇಡೀ ನಮ್ಮ ಕೇರ್ಪಡೆ ತಾಲೂಕಿಗೆ 1800 ಕೋಟಿಯ ಅನುದಾನವ ತಂದಿರುವ ನಮ್ಮ ಕೆ ಸಿ ನಾರಾಯಣಗೌಡರ ಸಚಿವರಾದ ಕೆ ಸಿ ನಾರಾಯಣಗೌಡರು ಗೌಡ್ರದ ನಮ್ಮ ತಾಲೂಕಿನ ನಮ್ಮ ಈ ಐ ಬಿ ಸರ್ಕಲ್ನಲ್ಲಿ ಒಂದು ಅವರ ಅನುದಾನ ಸ್ವಂತ ಅನುದಾನದಿಂದ ಒಂದು ಅವರ ಸ್ಟ್ಯಾಚು ಹಾಕಿದ್ರು. ಅದ ಈಗ ನಮ್ಮ ತಾಲೂಕಿನ ಶಾಸಕರಾದ ಎಚ್ ಡಿ ಮಂಜಣ್ಣವರು ದುರುದ್ದೇಶದಿಂದ ಅದ ಕಿತ್ತಾಕ್ಸಿ ಅವ್ರ ಫೋಟೋ ಹಾಕ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಇದು ಈ ಕೆಲಸ ಮಾಡಿರೋದು ಇದು ಸರಿ ಇಲ್ಲ ಅಂತ ವಿಚಾರ ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ ನಾವು ಇವತ್ತು ಸೇರಿದ್ದೀವಿ. ತಾಲೂಕಿನ ಹೊಸ ಶಾಸಕರಾದ ಮಂಜಣ್ಣವರು ಒಂದು ಗಮನದಲ್ಲಿ ಇಟ್ಕೋಬೇಕು ಏನಪ್ಪ ಅಂದ್ರೆ ಒಂದು ಶಾಶ್ವತವಾದ ಒಂದು ಕಾರ್ಯಕ್ರಮ ಮಾಡಿ ಆ ಯಪ್ಪ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಫೋಟೋನ ಅಲ್ಲಿಗೆ ಹಾಕ್ಸಿದ್ರೆ ಅವರು ಸಂತೋಷ ಪಡ್ತಾರೆ. ಆದ್ರೆ ಯಾರೋ ಹಿಂದೆ ನಮ್ಮ ನಾಯಕರು ನಾರಾಯಣಗೌಡರು ಮಾಡಿಸಿರುವಂತ ಒಂದು ಬಸ್ ನಿಲ್ದಾಣಕ್ಕೆ ಅಲ್ಲಿ ಫೋಟೋ ಹಾಕಿ ನಾನೇನು ಹೇಳಕ್ ಇಚ್ಛೆ ಕೊಡ್ತೀನಿ ಅಂದ್ರೆ ಇದು ಒಬ್ಬ ಮಾಜಿ ಪ್ರಧಾನಿಗೆ ಅಗೌರವವನ್ನ ತಂದಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ನಾವೆಲ್ಲ ನಾರಾಯಣಗೌಡ ಅಭಿಮಾನಿಗಳು. ನೀವು ಸ್ವಂತವಾದ ಒಂದು ಕಾರ್ಯಕ್ರಮ ಮಾಡಿ ಕುಮಾರಸ್ವಾಮಿ ಅವರದಾಗ್ಬೋದು ಅಥವಾ ದೇವೇಗೌಡರ ಹೆಸರನ್ನ ಶಾಶ್ವತವಾದ ಕಾರ್ಯಕ್ರಮಕ್ಕೆ ಮಾಡಿ. ಅದನ್ನ ಬಿಟ್ಟು ಈ ನಡೆ ಏನು ನೀವು ಮಾಡಿದಿರಿ ಇದನ್ನ ನಾವು ನಮ್ಮ ಎಲ್ಲ ಕೌನ್ಸಿಲ್ ಬಾಡಿ ಮೆಂಬರ್ಸ್ ಆಗ್ಬೋದು ಇದು ಸರ್ವಾನುಮತದಿಂದ ನಮ್ಮಲ್ಲಿ ಅಂಗೀಕಾರ ಆಗಿ ಮಾಡಬೇಕಾಗಿತ್ತು. ಇದನ್ನು ಯಾವುದೋ ಅಧಿಕಾರಿಗಳಿಗೆ ಎದುರಿಸಿ ನೀವು ರಾತ್ರಿ ಬಂದು ಇಲ್ಲಿ ಖಂಡಿಸ್ತಿದ್ದೀರಲ್ಲ ಈ ನಿಮ್ಮ ನಡೆ ನಾವು ಖಂಡಿಸ್ತೀವಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಸ್ಟೇಡಿಯಮ್ ಯಾವುದೇ ತಾಲೂಕು ಮಟ್ಟದಲ್ಲಿ ಈ ಮಟ್ಟದ ಒಳಾಂಗಣ ಕ್ರೀಡಾಂಗಣ ಬರೋದಿಲ್ಲ. ಇದು ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗುವಂಥದ್ದು. ನಮ್ಮ ನಾರಾಯಣಗೌಡರು ಸಚಿವರಾಗಿದ್ದ ಒಂದು ಆ ಅದೃಷ್ಟದಿಂದ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಪೇಟೆಗೆ ಈ ಸದಾವಕಾಶ ಸಿಕ್ತು. ನೀವು ನೋಡ್ಬೋದು ಎಲ್ಲ ಮಕ್ಕಳುಗಳು ತಾಯಿಯಂದರು ಎಷ್ಟು ಸಂತೋಷವಾಗಿ ಅಲ್ಲಿ ವಾಕ್ ಮಾಡಿಕೊಂಡು ಅದನ್ನು ಸದುಪಯೋಗ ಪಡಿಸ್ಕೋತಿದ್ರು ಅನ್ನೋದು ಎಲ್ಲ ಪಟ್ಟಣದ ಜನತೆ ಗೊತ್ತು. ಇಂಥ ಸಂದರ್ಭದಲ್ಲಿ ಏಕಾಏಕಿ ಈ 15ನೇ ತಾರೀಕು ಮಾರ್ಚ್ ಫಾಸ್ಟ್ ಮಾಡ್ತೀವಿ ಅಂದ್ಬಿಟ್ಟು ಆ ಹುಲ್ಲು ಹಾಸಿಗೆನ ನೀವು ಕಿತ್ತಾಕಿದ್ರಲ್ಲ, ಇದು ಈ ಧೋರಣೆ ನಿಮ್ಮ ನಡೆ ಇದು ಯಾರು ಒಪ್ಪೋದಿಲ್ಲ. ಸಾರ್ವಜನಿಕರು ಸಾಮಾನ್ಯ ಜ್ಞಾನ ಇರೋ ಯಾರು ಒಪ್ಪೋದಿಲ್ಲ. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ತುಂಬ ನಮ್ಮ ಅಂಬರೀಷ್ ಅಣ್ಣ ಹೇಳ್ದಂಗೆ ಮಾಡೋ ಕೆಲಸ ತುಂಬ ಇದೆ. ಗೌಡ್ರು ತಂದಿರೋ ಕೆಲಸಗಳು ಇನ್ನು ಪಟ್ಟಣದಲ್ಲಿ 100 ಕೋಟಿಗಿಂತ ಅಧಿಕ ಅನುದಾನ ಬಂದಿದೆ. ಇನ್ನು ನಮ್ಮ ಭಾಗದಲ್ಲೇ ಕೆಲಸಗಳು ಒಂದು 100 ಕೋಟಿ ಕೆಲಸಗಳಿದೆ ಬಾಕಿ. ಅದ ಹೆಂಗೆ ಬೇಗ ಮಾಡಿಸೋದು, ಅದರಿಂದ ಪಟ್ಟಣದ ಅಭಿವೃದ್ಧಿ ಹೆಂಗೆ ಮಾಡೋದು, ಇದ್ರ ಬಗ್ಗೆ ಆಲೋಚನೆ ಮಾಡಿ. ದ್ವೇಷದ ರಾಜಕಾರಣ ಒಳ್ಳೇದಲ್ಲ. ಇದನ್ನು ಕೈಬಿಡಿ. ಇದನ್ನು ನಾವು ಖಂಡಿಸ್ತೀವಿ. ಸರ್ವಾನುಮತದಿಂದ ನಾವು ರೆಸೊಲ್ಯೂಷನ್ ತಗೋಬೇಕು ಅಂತ. ಕೆಆರ್ ಪೇಟೆ ಪುರಸಭೆ ಅಧ್ಯಕ್ಷೆ ಮಹಾದೇವಿ ನಂಜುಂಡ ಅವರ ವಿದಾಯ ಭಾಷಣ. 26 ತಿಂಗಳು ಆಡಳಿತ ನಡೆಸಲು ಸಹಕರಿಸಿದ ಪುರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದ ಸಮರ್ಪಿಸಿ ಪುರಸಭೆ ಅಧ್ಯಕ್ಷರಾಗಿ ಕೊನೆಯ ಸಭೆ ನಡೆಸಿದರು. ಕೆಆರ್ ಪೇಟೆ ಪುರಸಭೆಯ ಅಧ್ಯಕ್ಷರಾಗಿ 26 ತಿಂಗಳುಗಳ ಕಾಲ ಪಟ್ಟಣದ ಅಭಿವೃದ್ಧಿಗೆ ಕೆಲಸ ಮಾಡಲು ಸಹಕಾರ ನೀಡಿದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುವುದಾಗಿ ಅಧ್ಯಕ್ಷೆ ಮಹಾದೇವಿ ನಿರ್ಮಲ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ವರ್ಣ ಜಯಂತಿ ಶಹರಿ ರೋಜ್ಗಾರ ಯೋಜನಾ ಭವನದಲ್ಲಿ ನಡೆದ ಪುರಸಭೆಯ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾದೇವಿ, ನಾನು ನನ್ನ ಅಧ್ಯಕ್ಷ ಪದವಿಗೆ ರಾಜೀನಾಮೆ ನೀಡಿದ್ದೇನೆ. ಇದು ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೊನೆಯ ಸಭೆಯಾಗಿದೆ. ಆದ್ದರಿಂದ ನನ್ನ ಆಡಳಿತಾವಧಿಯಲ್ಲಿ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಸಹಕಾರ ನೀಡಿದ ಸದಸ್ಯರು ಹಾಗೂ ಪುರಸಭೆಯ ಆಡಳಿತ ಸಿಬ್ಬಂದಿಗಳಿಗೆ ಋಣಿಯಾಗಿರುವುದಾಗಿ ತಿಳಿಸಿದ ಅಧ್ಯಕ್ಷರು, ನನ್ನ ಅವಧಿಯಲ್ಲಿ ಯಾರ ಮನಸ್ಸಿಗೆ ಏನಾದರೂ ನೋವುಂಟು ಮಾಡಿದರೆ
ವಿಷಾದ ವ್ಯಕ್ತಪಡಿಸುವುದಾಗಿ ತಿಳಿಸಿದರು. ನಾನು ಅಧ್ಯಕ್ಷರಾಗಲು ಸರ್ಕಾರ ನೀಡಿದ ಕ್ಷೇತ್ರದ ಈ ಹಿಂದಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ನಾರಾಯಣಗೌಡ ಅವರು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದ ನನ್ನನ್ನು ಅಧ್ಯಕ್ಷೆಯಾಗಲು ಮೀಸಲಾತಿಯನ್ನು ನಿಗದಿ ಮಾಡಿಸಿಕೊಟ್ಟು ಆಶೀರ್ವದಿಸಿದರು. ಕೆಆರ್ಪೇಟೆ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟು ಕೆಆರ್ಪೇಟೆ ಪುರಸಭೆ ಆಡಳಿತದಲ್ಲಿ ಇತಿಹಾಸ ನಿರ್ಮಾಣ ಮಾಡಲು ಸಹಕರಿಸಿದರು ಎಂದು ಸ್ಮರಿಸಿ ವಿದಾಯ ಭಾಷಣ ಮಾಡಿದ ಅಧ್ಯಕ್ಷೆ ಮಹಾದೇವಿ ಪರ ವಿರೋಧ ಆಡಳಿತ ಪಕ್ಷ ವಿರೋಧ ಪಕ್ಷ ಎನ್ನುವುದು ಸಾಮಾನ್ಯ ಸಂಗತಿಯಾಗಿದೆ. ಇರುವ ಅವಕಾಶದಲ್ಲಿ ನಿವಾರಿಸಿಕೊಂಡು ಜನಪರವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಉತ್ತಮವಾದ ಆಡಳಿತವನ್ನು ನೀಡಲು ಶ್ರಮಿಸುತ್ತೇನೆ. ಪಟ್ಟಣದ ಜನತೆಗೆ ಉತ್ತಮವಾದ ಆಡಳಿತ ನೀಡಿದ ಸಂತೃಪ್ತಿ ಇದೆ ಎಂದು ಮಹಾದೇವಿ ಭಾವುಕರಾದರು. ಮತ್ತು ಎಲ್ಲಾ ನಮ್ಮ ಪುರಸಭಾ ಸದಸ್ಯರುಗಳಿಗೆ ಹಾಗೆ ಈ ಸ್ಥಾನಕ್ಕೆ ಬರಕ್ಕೆ ಕಾರಣಕಾರಾದಂತ ನನ್ನ ಎಲ್ಲ ಹಿರಿಯ ರಾಜಕೀಯ ಮುಖಂಡರುಗಳಿಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ಮತ್ತೆ ಇನ್ನೂ ಯಾಕಂದ್ರೆ ಒಂದು ಪುರಸಭೆ ಅಂತ ಹೇಳಿದ್ಮೇಲೆ ಆಡಳಿತ ಪಕ್ಷ ಆಡಳಿತ ಬಾಡಿ ಮತ್ತೆ ಅಧಿಕಾರಿ ವೃಂದದವರು ಇದ್ದೇ ಇರುತ್ತೆ. ಒಂದು ಕೆಲವೊಂದ್ಸಲ ನಾವು ನಮ್ಮ ಕೌನ್ಸಿಲರ್ ವಾರ್ಡ್ಗಳಲ್ಲಿ ಕೆಲಸಗಳಾಗಲಿಲ್ಲ ಅಂತಂದ ಟೈಮಲ್ಲಿ ನಿಮ್ಗಳ ಮೇಲೆ ಕೂಗಾಡಿರ್ತೀವಿ ರೇಗಾಡಿರ್ತೀವಿ ಕೆಲವೊಂದ್ಸಲ ಜೋರಾಗಿ ಮಾತಾಡಿರ್ತೀವಿ. ಆ ಥರದ್ದು ಏನಾದರೂ ಆಗಿದ್ರೆ ನಿಮ್ಮೆಲ್ಲರಿಗೂ ಸಹ ನಾನು ಏನಾದರೂ ನನ್ನಿಂದ ತಿಳಿದೇ ಆ ಥರ ಏನಾದರೂ ಆಗಿದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆ ಥರ ನೆಡ ಈ ಬೇರೆಯವ್ರಿಗೆ ಆ ಥರ ಆಗ್ದಂಗೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಮುಂದಿನ ಬಾಡಿ ಇದೇ ರೀತಿ ಹೊಂದಾಣಿಕೆಯಿಂದ ಅನುನ್ಯವಾಗಿ ಹೋಗೋಣ ಅಂತ ಹೇಳ್ತಾ ನಾನು ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಇದಾಗ್ತಾ ಮೇನ್ ಕೃತಜ್ಞತೆ ಹೇಳಬೇಕಾಗಿರೋದು ಕೆ ಸಿ ನಾರಾಯಣಗೌಡರಿಗೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಮಯದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಕೆಆರ್ಪೇಟೆ ಪುರಸಭೆಯ ಹಿರಿಯ ಸದಸ್ಯರಾದ ಕೆ ಸಿ ಮಂಜುನಾಥ್, ಡಿ ಪ್ರೇಮ್ ಕುಮಾರ್, ಬಸ್ ಸಂತೋಷ್ ಕುಮಾರ್, ಕೆ ಎಸ್ ಪ್ರಮೋದ್, ಎಚ್ಆರ್ ಲೋಕೇಶ್ ಹಾಗೂ ಅಧ್ಯಕ್ಷೆ ಗಾಯತ್ರಿ ಸುಬ್ಬಣ್ಣ ಪುರಸಭಾ ಅಧ್ಯಕ್ಷರಾಗಿ 26 ತಿಂಗಳ ಕಾಲ ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿದ ಮಹಾದೇವಿ ನಂಜುಂಡ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುತ್ತಿರುವ ಮಹಾದೇವಿ ನಂಜುಂಡ ಅವರಿಗೆ ಹೃದಯಸ್ಪರ್ಶಿ ಗೌರವ ಸನ್ಮಾನ ನೀಡಿ ಅಭಿನಂದಿಸಲಾಯಿತು. ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು, ಕಚೇರಿಯ ವ್ಯವಸ್ಥಾಪಕಿ ಕಾಂಚನ, ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ, ಸಹಾಯಕ ಇಂಜಿನಿಯರ್ ರಂಜನಿ, ಆರೋಗ್ಯ ನಿರೀಕ್ಷಕರಾದ ಬಸವರಾಜು, ಅಶೋಕ್, ಕಂದಾಯ ಅಧಿಕಾರಿ ರವಿಕುಮಾರ್, ರಾಜಾಶ್ವ ನಿರೀಕ್ಷಕ ಎಚ್ ಬಿ ನಾಗರಾಜು, ಯೋಜನಾಧಿಕಾರಿ ಭಾರತಿ ಅನಂತಶಯನ ಸೇರಿದಂತೆ ಆಡಳಿತ ಪುರಸಭೆಯ ಸಿಬ್ಬಂದಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.